ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಅರಳಿ ಮರದ ಕೆಳಗಿನ ಮಣ್ಣಿನಿಂದ ಈ ಕೆಲಸ ಮಾಡಿ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸನಾತನ ಧರ್ಮದಲ್ಲಿ ಅನೇಕ ಮರಗಳು ಮತ್ತು ಸಸ್ಯಗಳಲ್ಲಿ ದೇವತೆಗಳು ನೆಲೆಸಿದ್ದಾರೆ ಮತ್ತು ಅವುಗಳನ್ನು ಪೂಜಿಸೋದ್ರಿಂದ ದೇವರ ಕೃಪೆ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ಸಸ್ಯಗಳಲ್ಲಿ ತುಳಸಿ, ಶಮಿಗಿಡ, ಆಲದ ಮರ, ಅರಳಿ ಮರ ಇತ್ಯಾದಿಗಳು ಸೇರಿವೆ. ಇವತ್ತು ನಾವು ಅರಳಿ ಮರದ ಬಗ್ಗೆ ತಿಳ್ಕೊಳ್ಳೋಣ. ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ ಅಂತ ನಂಬಲಾಗಿದೆ. ಜೊತೆಗೆ ಅರಳಿ ಮರವನ್ನು ಪೂಜಿಸೋದ್ರಿಂದ ಶನಿದೇವ ಮತ್ತು ಲಕ್ಷ್ಮಿಯ ಕೃಪೆಯು ಕೂಡ ಪ್ರಾಪ್ತಿಯಾಗಲಿದೆ ಅಂತ ಹೇಳಲಾಗುತ್ತೆ. ಜ್ಯೋತಿಷ್ಯದಲ್ಲಿ ಅರಳಿ ಮರದ ಬಗ್ಗೆ ಕೆಲವು ಪರಿಹಾರಗಳನ್ನ ಹೇಳಲಾಗಿದೆ. ನಿಮ್ಮ ಸಮಸ್ಯೆಗಳನ್ನ ತೊಡೆದು ಹಾಕೋಕೆ ಈ ಪರಿಹಾರಗಳು ತುಂಬಾ ಪರಿಣಾಮಕಾರಿ ಅಂತ ಸಾಬೀತುಪಡಿಸುತ್ತೆ. ವಿಷ್ಣುವಿನ ಆಶೀರ್ವಾದವೂ ದೊರೆಯುತ್ತೆ. ಅರಳಿ ಎಲೆಗಳ ಪರಿಹಾರ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನ ಪಡಿಬಹುದು ಅಂತ ಹೇಳಲಾಗುತ್ತೆ. ಮಂಗಳವಾರ ಮತ್ತು ಶನಿವಾರದಂದು ಅರಳಿ ಮರದಿಂದ ಎಲೆಯನ್ನ ಕಿತ್ತು ಅದನ್ನ ಗಂಗಾ ನೀರಿನಿಂದ ಅಥವಾ ನದಿ ನೀರಿನಿಂದ ತೊಳಿಬೇಕು ಮತ್ತು ನಂತರ ಉಂಗುರದ ಬೆರಳಿನ ಸಹಾಯದಿಂದ ಅರಿಶಿನ ಮತ್ತು ಮೊಸರಿನಿಂದ ಹೌದು ಅಂತ ಬರಿಬೇಕು. ನಂತರ ಈ ಎಲೆಯನ್ನ ಪರ್ಸ್ನಲ್ ಇಟ್ಕೊಳ್ಬೇಕು. ಪ್ರತಿ ಶನಿವಾರದಂದು ಈ ವಿಧಾನವನ್ನ ಪುನರಾವರ್ತಿಸೋದ್ರಿಂದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಹಣದ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ. 11 ಅರಳಿ ಎಲೆಗಳನ್ನ ತಗೊಳ್ಬೇಕು. ಈ ಎಲೆಗಳ ಯಾವುದೇ ಮೂಲೆಯು ಹಾಳಾಗಿರಬಾರದು ಅನ್ನೋದು ನೆನಪಲ್ಲಿರಲಿ. ಈ ಎಲೆಗಳನ್ನ ತೊಳಿಬೇಕು. ನಂತರ ಈ ಎಲೆಗಳ ಮೇಲೆ ಕುಂಕುಮ, ಅಷ್ಟಗಂಧ ಅಥವಾ ಶ್ರೀಗಂಧವನ್ನ ಬೆರೆಸಿ ಶ್ರೀರಾಮನ ಹೆಸರನ್ನ ಬರಿಬೇಕು. ಹೀಗೆ ಮಾಡುವಾಗ ಹನುಮಾನ್ ಚಾಲೀಸವನ್ನ ಪಠಿಸ್ತಾ ಇರಬೇಕು. ಆಮೇಲೆ ಈ ಎಲೆಗಳ ಹಾರವನ್ನ ಮಾಡಿ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತೆ. ಧಾರ್ಮಿಕ ಗ್ರಂಥಗಳಲ್ಲಿ ಅರಳಿ ಮರದ ಕೆಳಗೆ ಶಿವಲಿಂಗವನ್ನ ಸ್ಥಾಪಿಸೋದ್ರ ವಿಶೇಷ ಪ್ರಾಮುಖ್ಯತೆಯನ್ನ ತಿಳಿಸಲಾಗಿದೆ. ಈ ಮರದ ಕೆಳಗೆ ಸ್ಥಾಪಿಸಲಾದ ಶಿವಲಿಂಗವನ್ನ ನಿಯಮಿತವಾಗಿ ಪೂಜಿಸುವವನು ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂತಾನೆ ಅನ್ನೋ ನಂಬಿಕೆಯೂ ಇದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆಗಳು, ಇಚ್ಛೆಗಳು, ಕೋರಿಕೆಗಳು ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಆಸೆಗಳನ್ನ, ಇಚ್ಛೆಗಳನ್ನ, ಕೋರಿಕೆಗಳನ್ನ ಈಡೇರಿಸಿಕೊಳ್ಬೇಕು ಅಂದ್ರೆ ಸತತವಾಗಿ ಪ್ರಯತ್ನ ಮಾಡಬೇಕು. ಸತತವಾಗಿ ಪ್ರಯತ್ನ ಪಡೋದ್ರ ಜೊತೆಗೆ ಅದೃಷ್ಟ ಕೂಡ ಬಂದ್ರೆ ನಿಮಗೆ ಸಿಗೋ ಫಲಗಳು ದುಪ್ಪಟ್ಟಾಗುತ್ತೆ. ಹಾಗೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ ನಿಮ್ಮ ಆಸೆಗಳು, ಇಚ್ಛೆಗಳು ಯಾವ ರೀತಿ ನೆರವೇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ, ಸುಖ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಕಷ್ಟ ಬಂದಾಗ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಬೇಕು ಅಂದ್ರೆ ಕೆಲವೊಂದು ಉಪಾಯಗಳನ್ನ ಮಾಡುವುದು ಅತಿ ಮುಖ್ಯವಾಗಿರುತ್ತೆ. ಅರಳಿ ಮರದಲ್ಲಿ ತ್ರಿಮೂರ್ತಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹಿರಿಯರು ಹೇಳ್ತಾರೆ. ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಹೀಗೆ ಈ ಮೂರೂ ದೇವತೆಗಳು ನೆಲೆಸಿರ್ತಾರೆ. ಅರಳಿ ಮರದ ಬಳಿ ಹೋಗಿ ಒಂದು ಎಲೆಯನ್ನ ತಗೊಂಡು ಅದ್ರ ಮೇಲೆ ನಿಮ್ಮ ಇಚ್ಛೆಯನ್ನ ಬರೆದು ನಂತರ ಎಲೆಯನ್ನ ಮಡಚಿ ಒಂದು ದಾರದಿಂದ ಅರಳಿ ಮರಕ್ಕೆ ಆ ಎಲೆಯನ್ನ ಕಟ್ಟಬೇಕು. ನಿಮ್ಮ ಇಚ್ಛೆಗಳೇನಾದ್ರೂ ಆಸೆ, ಪ್ರೀತಿ, ಹಣದ ವಿಷಯಕ್ಕೆ ಸಂಬಂಧಪಟ್ಟಿದ್ರೆ ಕೆಂಪು ದಾರದಿಂದ ಎಲೆಯನ್ನ ಅರಳಿ ಮರಕ್ಕೆ ಕಟ್ಟಬೇಕು. ಒಂದು ವೇಳೆ ಶತ್ರುವಿನ ಕಾಟದಿಂದ ಮುಕ್ತಿ ದೊರಿಬೇಕು ಅಂದ್ರೆ ಕಪ್ಪು ದಾರದಿಂದ ಅರಳಿ ಮರಕ್ಕೆ ಕಟ್ಟಬೇಕು. ಅರಳಿ ಮರಕ್ಕೆ ಕಪ್ಪು ದಾರದಿಂದ ಕಟ್ಟಿದ ನಂತರ ಓಂ ಹ್ರೀಂ ಭಟ್ ಸ್ವಾಹ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ 11 ಬಾರಿ ಜಪಿಸಬೇಕು. ಇದಾದ ನಂತರ ಅರಳಿ ಮರದ ಬುಡದಲ್ಲಿರೋ ಒಂದು ಹಿಡಿ ಮಣ್ಣನ್ನ ತಗೊಂಡು ಮನೆಗೆ ತಗೊಂಡು ಬರಬೇಕು. ಇದಾದ ನಂತರ ಮರುದಿನ ಮನೆಯಲ್ಲಿ ತಂದಿಟ್ಟಿದ್ದ ಮಣ್ಣನ್ನ ತಗೊಂಡು ಹೋಗಿ ಅರಳಿ ಮರದಲ್ಲಿ ಕಟ್ಟಿದ್ದ ಎಲೆಯನ್ನ ತೆಗೆದು ಮಣ್ಣಿನಿಂದ ಹೂತ್ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಇಚ್ಛೆಗಳು, ಕೋರಿಕೆಗಳು ಹಾಗೂ ಶತ್ರುಗಳ ಕಾಟ ಇದ್ರೆ ದೂರವಾಗೋದು ಖಚಿತ. ಅಶ್ವತ್ಥ ಮರದ ಬಗ್ಗೆ ಸ್ಕಂದ ಪುರಾಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ಈ ಪುರಾಣದಲ್ಲಿ ಒಂದು ಪದ್ಯದ ಮೂಲಕ ಅಶ್ವತ್ಥ ಮರದ ಮಹತ್ವವನ್ನ ಹೇಳಲಾಗುತ್ತೆ. ಆ ಶ್ಲೋಕದಲ್ಲಿ ಅಶ್ವತ್ಥ ಮರದ ಮೂಲದಲ್ಲಿ ವಿಷ್ಣು, ಕಾಂಡದಲ್ಲಿ ಕೇಶವ, ಕೊಂಬೆಗಳಲ್ಲಿ ನಾರಾಯಣ, ಎಲೆಗಳಲ್ಲಿ ಹರಿ ಮತ್ತು ಹಣ್ಣುಗಳಲ್ಲಿ ಎಲ್ಲಾ ದೇವತೆಗಳು ನೆಲೆಸಿದ್ದಾರೆ
ಅಂತ ಹೇಳಲಾಗುತ್ತೆ. ಅಂದ್ರೆ ಅಶ್ವಥ ಮರ ವಿಷ್ಣುವಿನ ರೂಪವಾಗಿದೆ. ಹಾಗಾಗಿ ಅಶ್ವಥ ಮರವನ್ನ ಪೂಜಿಸೋ ಮತ್ತು ಸೇವೆ ಮಾಡೋ ವ್ಯಕ್ತಿ ಎಲ್ಲಾ ರೀತಿಯ ಪಾಪಗಳಿಂದ ಮುಕ್ತನಾಗ್ತಾನೆ, ಹಾಗೆ ಪೂರ್ವಜರ ಆಶೀರ್ವಾದವನ್ನ ಪಡಿತಾನೆ. ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ಮೊದಲು ಅಶ್ವಥ ಮರವನ್ನ ಪೂಜಿಸಬಾರದು. ಯಾಕಂದ್ರೆ ಸೂರ್ಯೋದಯಕ್ಕೆ ಮುನ್ನ ದರಿದ್ರ ಲಕ್ಷ್ಮಿಯು ಅಶ್ವಥ ಮರದಲ್ಲಿ ನಿಲ್ಲಿಸಿರ್ತಾಳೆ. ದರಿದ್ರ ಲಕ್ಷ್ಮಿಯನ್ನ ಬಡತನದ ದೇವತೆ ಅಂತ ಪರಿಗಣಿಸಲಾಗುತ್ತೆ. ಸೂರ್ಯೋದಯಕ್ಕೆ ಮೊದಲು ಅಶ್ವಥ ಮರದ ಹತ್ರನೂ ಹೋಗ್ಬಾರ್ದು. ಯಾವಾಗ್ಲೂ ಸೂರ್ಯೋದಯದ ನಂತರವೇ ಅಶ್ವಥ ಮರವನ್ನ ಪೂಜಿಸಬೇಕು. ಧರ್ಮಗ್ರಂಥಗಳ ಪ್ರಕಾರ ಒಂದೊಂದು ದಿನ ಒಂದೊಂದು ದೇವರು ಅಶ್ವಥ ಮರದಲ್ಲಿ ವಾಸಿಸ್ತಾರೆ. ತಾಯಿ ಲಕ್ಷ್ಮಿ ಶನಿವಾರದಂದು ಅಶ್ವಥ ಮರದಲ್ಲಿ ನೆಲೆಸ್ತಾಳೆ ಅಂತ ನಂಬಲಾಗಿದೆ. ಹಾಗಾಗಿ ಶನಿವಾರ ಮರಕ್ಕೆ ನೀರನ್ನ ಅರ್ಪಿಸೋದು ಉತ್ತಮವಾಗಿದೆ. ಭಾನುವಾರ ಅಶ್ವಥ ಮರಕ್ಕೆ ನೀರು ಹಾಕೋದನ್ನ ನಿಷೇಧಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ಭಾನುವಾರದಂದು ಅಶ್ವಥ ಮರಕ್ಕೆ ನೀರನ್ನ ಹಾಕೋದ್ರಿಂದ ಬಡತನ ಆವರಿಸುತ್ತೆ. ಅಶ್ವಥ ಮರವನ್ನ ಎಂದಿಗೂ ಕತ್ತರಿಸಬಾರದು. ಹೀಗೆ ಮಾಡೋದ್ರಿಂದ ಪೂರ್ವಜರು ಸಂಕಷ್ಟಕ್ಕೆ ಸಿಲುಕ್ತಾರೆ ಮತ್ತು ವಂಶಾಭಿವೃದ್ಧಿಗೆ ತೊಂದರೆಯಾಗುತ್ತೆ. ನಿಮ್ಮ ಎಲ್ಲಾ ಇಷ್ಟಗಳನ್ನ ಈಡೇರಿಸೋ ಶಕ್ತಿ ಅಶ್ವಥ ಮರಕ್ಕಿದೆ. ನೀವು ಅದಕ್ಕೆ ನೀರು ಹಾಕೋದ್ರಿಂದ, ಪೂಜೆ ಮಾಡೋದ್ರಿಂದ ಮತ್ತು ಪ್ರದಕ್ಷಿಣೆ ಹಾಕೋದ್ರಿಂದ ಎಲ್ಲಾ ಪಾಪಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇದರಿಂದ ನಿಮ್ಮ ಶತ್ರುಗಳನ್ನ ನಾಶ ಮಾಡಬಹುದು. ಅಶ್ವಥ ಮರವನ್ನ ಪೂಜಿಸೋದ್ರಿಂದ ಗ್ರಹದೋಷ, ಪಿತೃದೋಷ ಮತ್ತು ಗ್ರಹಗಳಿಂದ ಉಂಟಾಗೋ ದೋಷಗಳು ನಿವಾರಣೆಯಾಗುತ್ತವೆ. ಅಮಾವಾಸ್ಯೆ ಮತ್ತು ಶನಿವಾರದಂದು ಅಶ್ವಥ ಮರದ ಕೆಳಗೆ ಕೂತ್ಕೊಂಡು ಹನುಮಂತನ ಆರಾಧನೆ ಮಾಡಿದ್ರೆ, ಹನುಮಾನ್ ಚಾಲೀಸವನ್ನ ಓದಿದ್ರೆ ಎಲ್ಲಾ ದುಃಖಗಳು ಕಡಿಮೆಯಾಗುತ್ತವೆ. ಶನಿವಾರ ಅಶ್ವಥ ಮರದ ಮುಂದೆ ದೀಪವನ್ನ ಹಚ್ಚಿದ್ರೆ ಶನಿದೋಷ ನಿವಾರಣೆಯಾಗುತ್ತೆ ಎನ್ನಲಾಗುತ್ತೆ. ಅಶ್ವಥ ಮರವನ್ನ ಪೂಜಿಸೋಕೆ ಬಯಸುವವರಿಗೆ ಶನಿವಾರ ಅತ್ಯುತ್ತಮ ದಿನವಾಗಿದ್ದು, ಅದೇ ರೀತಿ ಭಾನುವಾರದಂದು ಅಶ್ವಥ ವೃಕ್ಷವನ್ನ ಪೂಜಿಸೋದು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಅಶ್ವಥ ಮರದ ಪೂಜೆಗೆ ಸಂಬಂಧಿಸಿದಂತೆ ಕೆಲವು ವಿಶೇಷ ನಿಯಮಗಳು ಅನ್ವಯವಾಗುತ್ತವೆ. ಅಷ್ಟೇ ಅಲ್ಲ, ಪೌರಾಣಿಕ ಹಿನ್ನೆಲೆಯೂ ಕೂಡ ಇದೆ. ಅಲಕ್ಷ್ಮಿ ಭಾನುವಾರದಂದು ಅಶ್ವಥ ಮರದ ಮೇಲೆ ವಾಸಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಇದರಿಂದಾಗಿ ಭಾನುವಾರದಂದು ಅಶ್ವಥ ಮರವನ್ನ ಪೂಜಿಸಿದ್ರೆ ಅಲಕ್ಷ್ಮಿ ಸಂತುಷ್ಟಳಾಗಿ ಮನೆಯಲ್ಲಿ ಬಡತನ ತಾಂಡವವಾಡುತ್ತೆ. ಹಾಗಾಗಿ ಭಾನುವಾರದಂದು ಅಶ್ವಥ ಮರವನ್ನ ಪೂಜಿಸಬಾರದು ಎನ್ನಲಾಗುತ್ತೆ. ಇನ್ ಮುಂದೆ ನೀವು ಕೂಡ ಆದಿತ್ಯವಾರ ಅಂದ್ರೆ ಭಾನುವಾರ ಅಶ್ವಥ ವೃಕ್ಷ ಪೂಜಿಸೋ ಅಭ್ಯಾಸ ಇದ್ರೆ ಇವತ್ತೇ ಬಿಟ್ಬಿಡಿ. ವೀಕ್ಷಕರೇ, ನೋಡಿದ್ರಲ್ವಾ, ಅರಳಿ ಮರದ ಕೆಳಗಿನ ಮಣ್ಣಿನಿಂದ ಮಾಡಿ ಈ ಕೆಲ್ಸ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.